Hello students, this is Professor Taramati Nakod from Government First Grade College, Kudgod. This is part 4 of first unit of Human Resource Management. In today's class, we are going to see the first one, distinction between Human Resource Management and Personnel Management. Andre Manava Sampanmoola Nirvahane Mattu Sibbandi Nirvahane Naduvina Vyathyasagalu. So, ಇದನ್ನು ನಾವು ಒಂದೊಂದು ನೋಡೋದಾದ್ರೆ ಫಸ್ಟ್ ಒನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಈಸ್ ಅ ಸಬ್ ಸಿಸ್ಟಮ್ ಆಫ್ ಅ ಬಿಗ್ ಆರ್ಗನೈಸೇಷನ್ ಅಂದ್ರೆ ಇದು ಒಂದು ದೊಡ್ಡ ಸಂಘಟನೆಯ ಉಪವ್ಯವಸ್ಥೆ ಅಂತ ಹೇಳ್ಬೋದು ಪರ್ಸೋನೆಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಇದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂಡ್ ಪ್ರೊಸೀಜರ್ ಶುಡ್ ಬಿ ಡಿಸೈನ್ಡ್ ಆನ್ ದ ಬೇಸಿಸ್ ಆಫ್ ಪ್ರೊಸೆಸ್ ವ್ಯಾಲ್ಯೂ ಟು ಹ್ಯೂಮನ್ ಟು ರೆಡ್ಯೂಸ್ ಹ್ಯೂಮನ್ ವೇಸ್ಟ್ ಅಂದ್ರೆ ಹ್ಯೂಮನ್ ವೇಸ್ಟ್ ಆಗದೆ ಇರೋ ತರ ಒಂದು ಸಿಸ್ಟಮ್ ಅನ್ನ ಸೆಟ್ ಮಾಡೋದು ಅಂತ ಅರ್ಥ ಸೊ ಪರ್ಸನಲ್ ಮ್ಯಾನೇಜ್ಮೆಂಟ್ ದಟ್ ಈಸ್ ಪರ್ಸನಲ್ ಸಿಸ್ಟಮ್ ಅಂಡ್ ಪ್ರೊಸೀಜರ್ ಶುಡ್ ಬಿ ಡಿಸೈನ್ ಟು ಅಚೀವ್ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಅಂದ್ರೆ ಗರಿಷ್ಠ ದಕ್ಷತೆಯನ್ನು ಸಾಧಿಸಲು ಸಿಬ್ಬಂದಿ ವ್ಯವಸ್ಥೆ ಮತ್ತು ಕಾರ್ಯವಿಧಾನಗಳನ್ನು ವಿನ್ಯಾಸಗೊಳಿಸುವುದು ಅಂತ ಅರ್ಥ HRM ಈಸ್ ಯೂನಿಫೆರಿಸ್ಟ್ ಅಂದ್ರೆ ಇದು ಏಕರೂಪದಾಗಿದೆ ಇದು ಪರ್ಸನಲ್ ಮ್ಯಾನೇಜ್ಮೆಂಟ್ ಬಹುತ್ವವಾದಿದೆ ಅಂದ್ರೆ ಇಟ್ ಈಸ್ ಪ್ಲೂರಲಿಸ್ಟ್ ನೆಕ್ಸ್ಟ್ ಒನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಈಸ್ ಫಾಸ್ಟ್ ಇದು ವೇಗವಾಗಿದೆ ಇದರ ಕಾರ್ಯ ವೇಗವಾಗಿದೆ ಸೊ ಪರ್ಸನಲ್ ಮ್ಯಾನೇಜ್ಮೆಂಟ್ ಈಸ್ ಸ್ಲೋ ಆರ್ ನಿಧಾನ ಅಂತ ಹೇಳ್ಬೋದು HRM ಈಸ್ ವರ್ಕಿಂಗ್ ಡೈರೆಕ್ಟ್ಲಿ ಪರ್ಸನಲ್ ಮ್ಯಾನೇಜ್ಮೆಂಟ್ ಈಸ್ ವರ್ಕಿಂಗ್ indirectly. Now coming to sixth difference, human resource management will help in teamwork. ಅದು ಟೀಮ್ ವರ್ಕ್ ಅನ್ನ ಹೆಚ್ಚಿಗೆ ಮಾಡುತ್ತದೆ ಸೊ ಇದು ಪರ್ಸನಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಡಿವಿಷನ್ ಆಫ್ ಲೇಬರ್ ಅಂದ್ರೆ ಕಾರ್ಮಿಕರ ವಿಭಾಗಗಳನ್ನಾಗಿ ಮಾಡಿಸಿ ಅವರಿಂದ ಹೆಚ್ಚು ಕೆಲಸವನ್ನು ಮಾಡಿಸಿಕೊಳ್ಳುವುದು ಅವರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದು ನೆಕ್ಸ್ಟ್ Human Resource Management 7 point. The responsibilities of Human Resource Management relate to people, system and process of a total organization. ಅಂದ್ರೆ ಇದು ಜನರ ವ್ಯವಸ್ಥೆಗಳು ಮತ್ತು ಒಟ್ಟು ಸಂಘಟನೆಯ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದೆ ಇಟ್ ಈಸ್ ಡೀಲಿಂಗ್ ವಿತ್ ಪೀಪಲ್ ಸಿಸ್ಟಮ್ ಅಂಡ್ ಪ್ರೊಸೆಸ್ ಅಂತ ಸೊ ಪರ್ಸನಲ್ ಮ್ಯಾನೇಜ್ಮೆಂಟ್ ಸೊ ಇಟ್ ಈಸ್ having the main responsibilities relating to salary, job administration, management of people and their development. Okay, next, eighth one, the major attention of HRM is on developing people and their competency. Andre avara samarthyagalanna employee samarthyagalanna hechisodu. Personal management alli sibbandi nirvane pramukha ಗಮನ ಸಿಬ್ಬಂದಿ ಆಡಳಿತದ ಮೇಲೆ ಅವರನ್ನು ನಾವು ಹೇಗೆ ಅಡ್ಮಿನಿಸ್ಟ್ರೇಷನ್ ಮಾಡೋದು ಅಂತ ದೆನ್ HRM ನೈನ್ತ್ ಪಾಯಿಂಟ್ HRM ಇಸ್ ಅನ್ ಆರ್ಗಾನಿಕ್ ಹೋಲ್ ಅಂದ್ರೆ ಇದು ಒಂದು ಸಂಪೂರ್ಣವಾದಂತ ಒಂದು ವ್ಯವಸ್ಥೆ ಸೊ ಆಲ್ ದ ಪಾರ್ಟ್ಸ್ ಆರ್ ಇಂಟರ್ಲಿಂಕ್ಡ್ ಸೊ ಇಲ್ಲಿ ಇರುವಂತ ಸಬ್ ಸಿಸ್ಟಮ್ ಒಂದಕ್ಕೊಂದು ಸಂಬಂಧಪಟ್ಟಿರುವಂತದ್ದು ದೆನ್ ಪರ್ಸೋನೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ದೇರ್ ಆರ್ ಸೆವರಲ್ ಸಬ್ ಫಂಕ್ಷನ್ಸ್ Then last but not the least, people are primarily motivated by challenges and opportunities for development and creativity. Andre abhiruddhi mattu srujanashilate hagu savalugala avakashagalige janaru mukhyavagi prerepisalpaduttare. So people here, they are motivated by the challenges and the opportunities for development and creativity. Adre ಪರ್ಸನಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಪೀಪಲ್ ಇನ್ ದ ಆರ್ಗನೈಸೇಷನ್ ಆರ್ ಮೋಟಿವೇಟೆಡ್ ಮೇನ್ಲಿ ಬೈ ದ ಸ್ಯಾಲರಿ ಅಂಡ್ ರಿವಾರ್ಡ್ ಸೊ ಅವರಿಗೆ ಮೋಟಿವೇಶನ್ ಮಾಡಬೇಕು ಅಂದ್ರೆ ಇವರು ಸ್ಯಾಲರಿ ಮತ್ತು ರಿವಾರ್ಡ್ ಕೊಡುವ ಮೂಲಕ ಅವರಿಗೆ ಪ್ರೋತ್ಸಾಹ ಅಥವಾ ಪ್ರೇರಣೆ ನೀಡುತ್ತಾರೆ ನೆಕ್ಸ್ಟ್ ಕಮಿಂಗ್ ಟು ನೀಡ್ ಫಾರ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ನ ಅಗತ್ಯತೆ ಏನು ಫಸ್ಟ್ ಒನ್ ರಿಪ್ಲೇಸ್ಮೆಂಟ್ ಅಂದ್ರೆ A large number of persons are to be replaced in an organization because of retirement, old age, death, etc. They need to select a person for taking up new position in such contingencies. Andre,
ಒಂದು ಸಂಸ್ಥೆಯಲ್ಲಿ ಒಂದು ಹುದ್ದೆಯನ್ನು ನಾವು ಅಲ್ಲಿ ನೋಡಿದಾಗ ಆ ಹುದ್ದೆಯಲ್ಲಿ ಜನ ಏನಾಗ್ತಾರೆ ರಿಟೈರ್ಡ್ ಆಗ್ತಾರೆ ಅವರು ಸಮಟೈಮ್ ಬಿಕಾಸ್ ಆಫ್ ಡೆತ್ ದ ಪ್ಲೇಸ್ ಬಿಕಮ್ ವೇಕೆಂಟ್ ಸೊ ಹಾಗೆ ಖಾಲಿ ಆದ ಹುದ್ದೆಗಳನ್ನು ನಾವು ಅಲ್ಲಿ ಭರ್ತಿ ಮಾಡಬೇಕು ಸೊ ಅಕಸ್ಮಾತ್ ಆಗಿ ಇಫ್ ಪೀಪಲ್ ಲೀವ್ ದಟ್ ಪ್ಲೇಸ್ ದೆನ್ ವಿ ನೀಡ್ ಸಂಬಡಿ ಟು ಟೇಕ್ ದಟ್ ಪೊಸಿಷನ್ ಸೊ ಅದಕ್ಕೆ ನಾವೇನಂತೀವಿ ರೀಪ್ಲೇಸ್ಮೆಂಟ್ ಯಾರಾದರೂ ಬಿಟ್ಟು ಹೋದ ಜಾಗವನ್ನು ನಾವು ತುಂಬಿಕೊಳ್ಳುವುದು ನೆಕ್ಸ್ಟ್ ಲೇಬರ್ ಟರ್ನ್ ಓವರ್ ಸೊ ಲೇಬರ್ ಟರ್ನ್ ಓವರ್ ಅಲ್ಲಿ ಏನಾಗ್ತದೆ ಜನರು ಎಂಪ್ಲಾಯೀಸ್ ಬರ್ತಾರೆ ಹೋಗ್ತಾರೆ ಸೊ ಅವಾಗ ಏನಾಗ್ತದೆ ಅದು ಎವ್ರಿ ಟೈಮ್ ಅದು ತುಂಬಿಕೊಳ್ಳುತ್ತೆ ಮತ್ತೆ ವೇಕೆಂಟ್ ಆಗುತ್ತೆ ಸೊ ದೇರ್ ವಿಲ್ ಬಿ ಅ ನೀಡ್ ಟು ರಿಕ್ರೂಟ್ ಎ ನ್ಯೂ ಪರ್ಸನ್ ಟು ಟೇಕ್ ಅಪ್ ದ ಪೊಸಿಷನ್ ಆಫ್ ದೀಸ್ ಹೂ ಹ್ಯಾವ್ ಲೆಫ್ಟ್ ದ ಆರ್ಗನೈಸೇಷನ್ ಇಫ್ ಕನ್ಸರ್ನ್ ಇಸ್ ಏಬಲ್ ಟು ಫೋರ್ಕಾಸ್ಟ್ ಮೂವರ್ ರೇಟ್ ಪ್ರಿಸೈಸ್ಲಿ ದೆನ್ ಅಡ್ವಾನ್ಸ್ ಎಫರ್ಟ್ಸ್ ಮೇ ಬಿ ಮೇಡ್ ಟು ರಿಕ್ರೂಟ್ ಅಂಡ್ ಟ್ರೈನ್ ಪರ್ಸನ್ ಸೊ ದಟ್ ವರ್ಕ್ ಡಸ್ ನಾಟ್ ಸಫರ್ ಆನ್ ಅಕೌಂಟ್ ಆಫ್ ಶಾರ್ಟೇಜ್ ಆಫ್ ವರ್ಕರ್ಸ್ ಅಂದ್ರೆ ಒಂದು ಸಂಸ್ಥೆಯಲ್ಲಿ ಜನಗಳು ಬರ್ತಾನು ಇರ್ತಾರೆ ಹೋಗ್ತಾನು ಇರ್ತಾರೆ ಸೊ ಎವ್ರಿ ಇಯರ್ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಹೋಗ್ತಾ ಇರ್ತಾರೆ ಅಂದ್ರೆ ನಾವು ನೆಕ್ಸ್ಟ್ ಯಾರಾದ್ರೂ ಹೋದ್ರೆ ಅವ್ರ ಪೊಸಿಷನ್ ತಗೊಳಕ್ಕೆ ನೆಕ್ಸ್ಟ್ ರೆಡಿ ಮಾಡಿ ಅಷ್ಟು ರೇಟ್ ಪ್ರಕಾರ ಅವ್ರು ನಾವು ಇಟ್ಟಾಗ ಸೊ ಆ ಜಾಗವನ್ನ ನಾವು ಭರ್ತಿ ಮಾಡ್ತೀವಿ ರಿಪ್ಲೇಸ್ಮೆಂಟ್ ಅಂದ್ರೆ ಅದು ರಿಟೈರ್ಮೆಂಟ್ ಇಂದ ಆಗಿರ್ಬೋದು ಸಾವಿನಿಂದ ಆಗಿರ್ಬೋದು ವೃದ್ಧಾಪ್ಯದಿಂದ ಆಗಿರ್ಬೋದು ಲೇಬರ್ ಟರ್ನ್ ಓವರ್ ಅಂತಂದ್ರೆ ಜನ ಏನ್ ಮಾಡ್ತಾರೆ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಯನ್ನ ಚೇಂಜ್ ಮಾಡ್ತಾರೆ ಸೊ ಇದಕ್ಕೆ ನಾವು ಲೇಬರ್ ಟರ್ನ್ ಓವರ್ ಅಂತ ಹೇಳ್ತೀವಿ ಎಕ್ಸ್ಪಾನ್ಷನ್ ಅಂಡ್ ಡೈವರ್ಸಿಫಿಕೇಶನ್ ಇನ್ ಕೇಸ್ ಆಫ್ ಎಕ್ಸ್ಪಾನ್ಷನ್ ಆರ್ ಡೈವರ್ಸಿಟಿ ದ ಕನ್ಸರ್ನ್ ದೆನ್ ಮೋರ್ ಪೀಪಲ್ ವಿಲ್ ಬಿ ರಿಕ್ವೈರ್ಡ್ ಟು ಟೇಕ್ ಅಪ್ ನ್ಯೂ ಪೊಸಿಷನ್ ಹೊಸದಾಗಿ ನಾವು ಏನಾದರೂ ಒಂದು ಯೂನಿಟ್ ಓಪನ್ ಮಾಡ್ತೀವಿ ಇಲ್ಲ ಡೆವಲಪ್ಮೆಂಟ್ ಅಥವಾ ಗ್ರೋತ್ ಆಫ್ ಅನ್ ಆರ್ಗನೈಸೇಷನ್ ವಿಲ್ ಲೀಡ್ ಟು ಮೋರ್ ಪೊಸಿಷನ್ಸ್ ಅಂಡ್ ಮೋರ್ ರಿಕ್ವೈರ್ಮೆಂಟ್ ಫಾರ್ ದ ಪೀಪಲ್ ಹೌದಾ ನಮ್ದು ಬಿಸ್ನೆಸ್ ದೊಡ್ಡದಾಯ್ತು ಅಂದ್ರೆ ಹೆಚ್ಚಿನ ಜನಗಳು ಆ ಕೆಲಸ ಮಾಡಲು ಬೇಕಾಗ್ತಾರೆ ಸೊ ಈಗ ಹೊಸದಾಗಿ ಬಂದಿರುವಂತಹ ಸ್ಥಾನಗಳನ್ನ ತುಂಬಲು ಹೆಚ್ಚು ಹೆಚ್ಚು ಜನರನ್ನು ನಾವು ಅಲ್ಲಿ ತಗೊಳ್ಬೇಕು ಓಕೆ ಸೊ ಅದಕ್ಕೆ ನಾವು ವಿಸ್ತರಣೆ ಮತ್ತು ವೈವಿಧ್ಯೀಕರಣ ಹೊಸದು ಬಿಸ್ನೆಸ್ ಇದ್ದಾಗ ಹೊಸ ಸ್ಕಿಲ್ ಹೊಸ ತರದ ಜನರ ಬೇಡಿಕೆನು ಆ ಸಂಸ್ಥೆಗೆ ಇರುತ್ತದೆ ಫೋರ್ತ್ ಒನ್ ಮೀಟಿಂಗ್ ನ್ಯೂ ಡಿಮಾಂಡ್ಸ್ business or administration has to work according to the changing technological environment there may be a need to give fresh training meeting new demand business or administration has to work according to changing technological environment there may be a need to give fresh training to the personnel in addition to this there may be a need to infuse fresh blood into an organization in such case HRM will give the meeting the new demand of a worker in the organization andre technological change aadage avage en aagtade ಹೊಸ ಟೆಕ್ನಾಲಜಿನ ಇರುವಂತಹ ಹ್ಯೂಮನ್ ರಿಸೋರ್ಸ್ ಕಲಿಬೇಕಾಗ್ತದೆ ಇಲ್ಲ ಹೊಸ ಜನರು ಟೆಕ್ನಾಲಜಿ ಗೊತ್ತಿರೋರನ್ನ ನಾವು ಆರ್ಗನೈಸೇಷನ್ಗೆ ತಂದು ಅವರಿಂದ ನಾವು ಕೆಲಸವನ್ನು ಪಡೆಯಬೇಕಾಗ್ತದೆ ಸೊ ಇದಕ್ಕೆ ನಾವೇನು ಹೇಳ್ತೀವಿ ಮೀಟಿಂಗ್ ನ್ಯೂ ಡಿಮಾಂಡ್ ಇದ್ದಿರೋ ಜನರದ ಟೆಕ್ನಾಲಜಿಕಲಿ ಅವ್ರಿಗೆ ಟ್ರೈನ್ ಮಾಡೋದು ಇಲ್ಲ ಟೆಕ್ನಾಲಜಿ ಕಲಿತವರನ್ನು ನಾವು ಅಪಾಯಿಂಟ್ ಮಾಡೋದು ಮೊದಲೆಲ್ಲ ಕಂಪ್ಯೂಟರೈಸ್ಡ್ ವರ್ಕ್ ಇರಲಿಲ್ಲ ಇವಾಗೆಲ್ಲ ವರ್ಕ್ ಕಂಪ್ಯೂಟರೈಸ್ಡ್ ಆಗಿದೆ ಸೊ ನೌ ವಿ ವಾಂಟ್ ಅ ಪೀಪಲ್ ಹೂ ಆರ್ ಸ್ಕಿಲ್ಡ್ ಇನ್ ಕಂಪ್ಯೂಟರ್ಸ್ ಓಕೆ ನೆಕ್ಸ್ಟ್ ಒನ್ ಮ್ಯಾನ್ ಪವರ್ ಅಸೆಸ್ಮೆಂಟ್ ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ವಿ ಹ್ಯಾವ್ ಟು ಡಿಟರ್ಮೈನ್ ವೆದರ್ ದೇರ್ ಇಸ್ ಎನಿ ಶಾರ್ಟೇಜ್ ಆರ್ ಅ ಸರ್ಪ್ಲಸ್ ಆಫ್ ಪರ್ಸನ್ ಇನ್ ಆರ್ಗನೈಸೇಷನ್ ಅಂದರೆ ನಮಗೆ ಎಷ್ಟು ಜನ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂದರೆ ಹೆಚ್ಚು ಜನ ನಮ್ಮಲ್ಲಿದ್ದಾರೆ ಅಥವಾ ಬೇಕಾಗಿದ್ದಕ್ಕಿಂತ ಕಡಿಮೆ ಜನ ನಮ್ಮಲ್ಲಿದ್ದಾರೆ ಅನ್ನೋದನ್ನ ನೋಡ್ತಾ ಇರಬೇಕು ಸೊ ಬಿಕಾಸ್ ಆಫ್ ಅ ಶಾರ್ಟೇಜ್ ಆಫ್ ವರ್ಕರ್ ಅಫೆಕ್ಟ್ ದ ಪ್ರೊಡಕ್ಷನ್ ಅಂಡ್ ಎಕ್ಸೆಸ್ ಆಫ್ ವರ್ಕರ್ ಇನ್ಕ್ರೀಸ್ ದ ಲೇಬರ್ ಕಾಸ್ಟ್ ಸೊ ಹೆಚ್ಚು ಜನ ಇದ್ರೆ ಅವ್ರದ್ದು ನಾವು ಸ್ಯಾಲ್ರಿ ಪೇ ಮಾಡ್ತೀವಿ ಅವರಿಂದ ಯಾವ ಪ್ರೊಡಕ್ಷನ್ ನಮಗೆ ಇರೋದಿಲ್ಲ ಶಾರ್ಟೇಜ್ ಆದ್ರೆ ಏನಾಗ್ತದೆ ಪ್ರೊಡಕ್ಷನ್ ಏನಾಗ್ತದೆ
ಸ್ಲೋ ಆಗ್ತೈತಿ. ಸೊ ವಿ ಶುಡ್ ನೈದರ್ ಹ್ಯಾವ್ ಅ ಶಾರ್ಟೇಜ್ ನಾರ್ ವಿ ಶುಡ್ ಹ್ಯಾವ್ ಮೋರ್ ಮ್ಯಾನ್ ಅವರ್ ಮ್ಯಾನ್ ಪವರ್. ಓಕೆ, ಸೊ ಹ್ಯೂಮನ್ ರಿಸೋರ್ಸ್ ಎನ್ಶೋರ್ಸ್ ದ ಎಂಪ್ಲಾಯ್ಮೆಂಟ್ ಆಫ್ ಪ್ರಾಪರ್ ವರ್ಕ್ ಫೋರ್ಸ್. ಅಂದರೆ ನಮಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ ಅಷ್ಟೇ ಜನರನ್ನು ನಾವೇನು ಮಾಡಬೇಕು, ಅಪಾಯಿಂಟ್ ಮಾಡಬೇಕು ಅಂತ ಅರ್ಥ. ನಾವು ಕಮಿಂಗ್ ಟು ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹ್ಯೂಮನ್ ರಿಸೋರ್ಸ್, ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನ ಗುಣಲಕ್ಷಣಗಳು. ಫಸ್ಟ್ ಒನ್, ಎಸ್ಟಿಮೇಷನ್ ಆಫ್ ಪರ್ಸೋನೆಲ್ ನೀಡ್ಸ್ ಅಂತ ಹೇಳಿದ್ನಲ್ಲ, ಇವಾಗ ನಾವು ನೋಡಿದ್ವಿ. ಎಚ್ ಆರ್ ಎಂ ಇಸ್ ರಿಲೇಟೆಡ್ ಟು ದ ಡಿಟರ್ಮಿನೇಷನ್ ಆಫ್ ನೀಡ್ ಆಫ್ ಪರ್ಸೋನೆಲ್ ಇನ್ ದ ಆರ್ಗನೈಸೇಷನ್. ಇಟ್ ಈಸ್ ಇಟ್ಸ್ ಥಿಂಕಿಂಗ್ ವಿಲ್ ಹ್ಯಾವ್ ಟು ಬಿ ಡನ್ ಇನ್ ಅಡ್ವಾನ್ಸ್ ಸೋ ದಟ್ ದ ಪರ್ಸನ್ಸ್ ಆರ್ ಅವೈಲೇಬಲ್ ಅಟ್ ಅ ರೈಟ್ ಟೈಮ್ ವೆನ್ ದೇ ಆರ್ ನೀಡೆಡ್. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಈಸ್ ನಾಟ್ ಮೇಕಿಂಗ್ ಅವೈಲೇಬಲ್ ದ ಪರ್ಸನ್, ಇಟ್ ಅಂಡರ್ಟೇಕ್ಸ್ ರಿಕ್ರೂಟಿಂಗ್, ಸೆಲೆಕ್ಟಿಂಗ್ ಅಂಡ್ ಟ್ರೈನಿಂಗ್ ಪ್ರೊಸೆಸಸ್ ಆಲ್ಸೋ. ಅಂದರೆ ಎಷ್ಟು ಜನ ನಮಗೆ ಬೇಕೋ ಅದನ್ನು ಅಂದಾಜು ಮಾಡುವುದಷ್ಟೇ ಅಲ್ಲದೆ ಅವರನ್ನು ನಾವು ಆಯ್ಕೆ ಮಾಡುವುದು, ಟ್ರೈನಿಂಗ್ ಮಾಡುವುದು ಸಹ ಹ್ಯೂಮನ್ ರಿಸೋರ್ಸಿಂದ ಒಂದು ಕೆಲಸ ಆಗಿದೆ. ನೆಕ್ಸ್ಟ್, ಇನ್ವೆಂಟರಿ. ಇಟ್ ಇನ್ಕ್ಲೂಡ್ಸ್ ದ ಇನ್ವೆಂಟರಿ ಆಫ್ ಪ್ರೆಸೆಂಟ್ ಮ್ಯಾನ್ ಪವರ್ ಇನ್ ದ ಆರ್ಗನೈಸೇಷನ್. ದ ಮ್ಯಾನೇಜರ್ ಶುಡ್ ನೋ ದ ಪರ್ಸನ್ ಹೂ ವಿಲ್ ಬಿ ಏಬಲ್ ಟು ಹಿಮ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಹೈಯರ್ ರೆಸ್ಪಾನ್ಸಿಬಿಲಿಟೀಸ್ ಇನ್ ದ ನಿಯರ್ ಫ್ಯೂಚರ್. ಅಂದರೆ ಹೊಸದಾಗಿ ಏನಾದರೂ ಜವಾಬ್ದಾರಿಗಳು ಬಂದಾಗ ಅದನ್ನು ತೆಗೆದುಕೊಳ್ಳಲು ಅಥವಾ ನಿರ್ವಹಿಸಲು ಲಭ್ಯವಿರುವ ವ್ಯಕ್ತಿಗಳನ್ನು ಅವರು ನೋಡ್ತಾ ಇರಬೇಕು. ಅಂದರೆ ಇವಾಗ ಯಾರಾದರೂ ಹೊಸ ಪೊಸಿಷನ್ ನಾವು ಅಥವಾ ಒಂದು ಹೊಸ ಪೋಸ್ಟ್ ಕ್ರಿಯೇಟ್ ಆಗ್ತಾ ಇದೆ ಅಂತಂದರೆ ಆ ಪೋಸ್ಟಿಗೆ ತಗೊಳ್ಳುವ ಜವಾಬ್ದಾರಿಯನ್ನು ತಗೊಳ್ಳುವಂಥ ಯಾವ ಹ್ಯೂಮನ್ ರಿಸೋರ್ಸ್ ಇದೆ ಅದನ್ನು ನಾವು ಅವ್ರಿಗೆ ಹೇಳ್ತೀವಿ, ಇನ್ವೆಂಟರಿ ಅಂತ ಹೇಳ್ತೇವೆ. ಟ್ಯಾಪಿಂಗ್ ಎಕ್ಸ್ಟರ್ನಲ್ ರಿಸೋರ್ಸಸ್. ಸೊ ಇವಾಗ ನಮ್ಮ ಹತ್ರ ಜನಗಳು ಇರಲಿಲ್ಲ, ಇಂಟರ್ನಲ್ ನಮಗೆ ಜನಗಳು ಸಿಗ್ತಾ ಇಲ್ಲ ಆರ್ಗನೈಸೇಷನ್ ಅಲ್ಲಿ ಅಂದಾಗ ನಾವು ಎಕ್ಸ್ಟರ್ನಲ್ ರಿಸೋರ್ಸಸ್ ಮೇಲೆ ಡಿಪೆಂಡ್ ಆಗ್ತೀವಿ. ಸೊ ದಟ್ ದಿಸ್ ವಿಲ್ ಹೆಲ್ಪ್ ಟು ಅಂಡರ್ಸ್ಟ್ಯಾಂಡ್ ವೆಲ್ ಇನ್ ಅಡ್ವಾನ್ಸ್ ದ ಡಿಮಾಂಡ್ ಅಂಡ್ ಸಪ್ಲೈ ಆಫ್ ಪರ್ಸೋನೆಲ್. ಓಕೆ, ನಮಗೆ ಕೆಲವೊಂದು ಏನಾಗ್ತದೆ ಅಂದರೆ ಎಮರ್ಜೆನ್ಸಿ ಅಥವಾ ಕೆಲವೊಂದು ಸೀಸ್ನಲ್ ಅಷ್ಟೇ ನಮಗೆ ಕೆಲಸಗಳು ಇರ್ತವೆ, ಆವಾಗ ನಾವು ಎಕ್ಸ್ಟರ್ನಲ್ ರಿಸೋರ್ಸ್ ಮುಖಾಂತರ ಅಥವಾ ಡೇಲಿ ವೇಜಸ್ ಮೇಲೆ ನಾವು ಕೆಲಸಗಳನ್ನು ಮಾಡಿಸ್ಕೋಬಹುದು. ಅದಕ್ಕೆ ನಾವೇನಂತೀವಿ, ಟ್ಯಾಪಿಂಗ್ ಎಕ್ಸ್ಟರ್ನಲ್ ರಿಸೋರ್ಸಸ್. ನೆಕ್ಸ್ಟ್, ಬೆಟರ್ ವರ್ಕಿಂಗ್ ಕಂಡೀಷನ್ಸ್. ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಲೇಸ್ ಎಂಫಸಿಸ್ ಆನ್ ಬೆಟರ್ ವರ್ಕಿಂಗ್ ಕಂಡೀಷನ್ಸ್. ದ ಪರ್ಸನ್ಸ್ ವರ್ಕಿಂಗ್ ಇನ್ ದ ಆರ್ಗನೈಸೇಷನ್ ಶುಡ್ ಫೀಲ್ ಆಟ್ ಈಸ್ ಅಂಡ್ ದೇ ರಿಲೇಶನ್ಶಿಪ್ ಅಮಂಗ್ ದೆಮ್ಸೆಲ್ವ್ಸ್ ಶುಡ್ ಆಲ್ಸೋ ಬಿ ಕಂಡ್ಯೂಸಿವ್. ಅಂದರೆ ಜನರ ನಡುವೆ ಏನಿರಬೇಕು, ಒಂದು ಒಳ್ಳೆಯ ಬಾಂಧವ್ಯ, ಒಳ್ಳೆಯ ಸಂಬಂಧ ಇದ್ದಾಗಲೇನೆ ಏನು ಮಾಡ್ತಾರೆ, ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಸೊ ಈ ಸಂಬಂಧಗಳಿಂದ ಏನಾಗ್ತದೆ, ಇಟ್ ವಿಲ್ ಲೀಡ್ ಟು ಮೋರ್ ಪ್ರೊಡಕ್ಷನ್ ಇನ್ ಅ ವರ್ಕ್ ಪ್ಲೇಸ್. ಓಕೆ, ಸೊ ನೌ ವಿ ಮೂವ್ ಟು ದ ನೆಕ್ಸ್ಟ್ ಆಸ್ಪೆಕ್ಟ್, ದಟ್ ಈಸ್ ಪ್ರಿನ್ಸಿಪಲ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನ ತತ್ವಗಳು. ಹ್ಯೂಮನ್ ರಿಸೋರ್ಸಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಅಸೆಟ್ ಆಫ್ ಎನ್ ಆರ್ಗನೈಸೇಷನ್ ಆ್ಯಂಡ್ ದರ್ ಇಫೆಕ್ಟಿವ್ ಮ್ಯಾನೇಜ್ಮೆಂಟ್ ಈಸ್ ದ ಕೀ ಟು ದ ಸಕ್ಸಸ್. ಯಾವ ಸಂಸ್ಥೆಯಲ್ಲಿ ಹ್ಯೂಮನ್ ರಿಸೋರ್ಸನ್ನು ಚೆನ್ನಾಗಿ ನಾವು ಅದನ್ನು ನಿರ್ವಹಣೆ ಮಾಡ್ತೀವಿ, ಅದನ್ನು ಒಂದು ಆಸ್ತಿ ಅಂತ ಇಟ್ಕೊಂಡು ಅದನ್ನು ಚೆನ್ನಾಗಿ ನೋಡಿಕೊಂಡಾಗ, ಸರಿಯಾಗಿ ಮ್ಯಾನೇಜ್ ಮಾಡಿದಾಗ ಇದು ಆ ಸಂಸ್ಥೆಯ ಯಶಸ್ಸಿಗೆ ಕಾರಣವಾಗ್ತದೆ. ಓಕೆ, ನೆಕ್ಸ್ಟ್, ದಿಸ್ ಸಕ್ಸಸ್ ಈಸ್ ಮೋಸ್ಟ್ ಲೈಕ್ಲಿ ಟು ಬಿ ಅಚೀವ್ಡ್ ಇಫ್ ದ ಪರ್ಸೋನಲ್ ಪಾಲಿಸಿ ಆ್ಯಂಡ್ ಪ್ರೊಸೀಜರ್ಸ್ ಆಫ್ ಎನ್ ಎಂಟರ್ಪ್ರೈಸ್ ಆರ್ ಕ್ಲೋಸ್ಲಿ ಲಿಂಕ್ಡ್ ವಿತ್ ಆ್ಯಂಡ್ ಮೇಕ್ ಅ ಮೇಜರ್ ಕಾಂಟ್ರಿಬ್ಯೂಷನ್ ಟು ದ ಅಚೀವ್ಮೆಂಟ್ ಆಫ್ ಕಾರ್ಪೊರೇಟ್ ಅಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಟ್ರಾಟಜಿಕ್ ಪ್ಲಾನ್. ಅಂದರೆ ಉದ್ಯಮ ಸಿಬ್ಬಂದಿ ನೀತಿಗಳು ಮತ್ತು ಕಾರ್ಯವಿಧಾನಗಳು ನಿಕಟ ಸಂಬಂಧ ಹೊಂದಿದ್ದರೆ ಮತ್ತು ಸಾಂಸ್ಥಿಕ ಉದ್ದೇಶಗಳು ಮತ್ತು ಕಾರ್ಯತಂತ್ರದ ಯೋಜನೆಯ ಸಾಧನೆಗೆ ಪ್ರಮುಖ ಕೊಡುಗೆ ನೀಡಿದರೆ ಈ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ದ ಕಾರ್ಪೊರೇಟ್ ಕಲ್ಚರ್ ಆ್ಯಂಡ್ ದ ವ್ಯಾಲ್ಯೂಸ್, ಆರ್ಗನೈಸೇಷನಲ್ ಕ್ಲೈಮೇಟ್ ಆ್ಯಂಡ್ ದ ಮ್ಯಾನೇಜರಲ್ ಬಿಹೇವಿಯರ್ ದ್ಯಾಟ್ ಎಮಿನೇಟ್ ಫ್ರಾಮ್ ದ ಕಲ್ಚರ್ ವಿಲ್ ಎಕ್ಸರ್ಟ್ ಅ ಮೇಜರ್ ಇನ್ಫ್ಲೂಯೆನ್ಸ್ ಆನ್ ದ ಅಚೀವ್ಮೆಂಟ್ ಆಫ್ ಎಕ್ಸಲೆನ್ಸ್. ದಿಸ್ ಕಲ್ಚರ್ ಮಸ್ಟ್ ದೇರ್ ಫೋರ್ ಬಿ ಮ್ಯಾನೇಜ್ಡ್. ಅಂದರೆ ಒಂದು ಸಂಸ್ಥೆಯಲ್ಲಿರುವಂತಹ ಸಂಸ್ಕೃತಿ ಹಾಗೂ ಅದರ ಮೌಲ್ಯಗಳು, ಅಲ್ಲಿಯ ಪರಿಸರ,
ಅದು ಆ ಸಂಸ್ಕೃತಿಯಿಂದ ಹೊರಹೊಮ್ಮುವ ವ್ಯವಸ್ಥಾಪಕನ ನಡವಳಿಕೆ ಅವನ ಶ್ರೇಷ್ಠತೆಯು ಸಾಧನೆಯನ್ನು ಪಡೆಯಲು ಅದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಆದ್ದರಿಂದ ಸಂಸ್ಕೃತಿಯನ್ನು ನಾವು ಒಂದು ಕಲ್ಚರ್ ಅನ್ನು ಏನು ಮಾಡಬೇಕು ಒಂದು ಆರ್ಗನೈಸೇಷನ್ ಅಲ್ಲಿ ಮೇಂಟೈನ್ ಮಾಡಬೇಕು ಓಕೆ ಇಟ್ ಈಸ್ ಕನ್ಸರ್ನ್ಡ್ ವಿತ್ ಇಂಟಿಗ್ರೇಷನ್ ಗೆಟಿಂಗ್ ಆಲ್ ದ ಮೆಂಬರ್ಸ್ ಆಫ್ ದ ಆರ್ಗನೈಸೇಷನ್ ಇನ್ವಾಲ್ವ್ ಅಂಡ್ ವರ್ಕಿಂಗ್ ಟುಗೆದರ್ ವಿತ್ ಅ ಸೆನ್ಸ್ ಆಫ್ ಕಾಮನ್ ಪರ್ಪಸ್ ಇದು ಏಕೀಕರಣಕ್ಕೆ ಸಂಬಂಧಿಸಿದೆ ಸಂಸ್ಥೆಯ ಎಲ್ಲಾ ಸದಸ್ಯರನ್ನು ತೊಡಗಿಸಿಕೊಳ್ಳುವುದು ಮತ್ತು ಸಾಮಾನ್ಯ ಉದ್ದೇಶದ ಪ್ರಜ್ಞೆಯೊಂದಿಗೆ ಒಟ್ಟಾಗಿ ಕೆಲಸ ಮಾಡುವುದು ಅಂತ ಅರ್ಥ ಕಮಿಂಗ್ ಟು ದ ಲಾಸ್ಟ್ ಆಸ್ಪೆಕ್ಟ್ ಆಫ್ ದಿಸ್ ಕ್ಲಾಸ್ ದಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂಡ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಓಕೆ ನೌ ಲೆಟ್ ಅಸ್ ಸಿ ದೀಸ್ ಪಾಯಿಂಟ್ಸ್ ಫಸ್ಟ್ ಒನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಈಸ್ ಇಂಟಿಗ್ರೇಟೆಡ್ ಅಪ್ರೋಚ್ ಟು ಆಕ್ಟಿವೇಟಿಂಗ್ ಅಂಡ್ ಮ್ಯಾನೇಜಿಂಗ್ ದ ಕಂಪನೀಸ್ ಓನ್ ಪೀಪಲ್ ಆರ್ಗನೈಸೇಷನ್ ಅಲ್ಲಿ ಇರುವಂತಹ ಜನರನ್ನು ಸಕ್ರಿಯಗೊಳಿಸಲು ಮತ್ತು ನಿರ್ವಹಿಸಲು ಇದು ಒಂದು ಸಮಗ್ರವಾದ ವಿಧಾನ ಎರಡನೇ ಪಾಯಿಂಟ್ ನೋಡೋದಾದ್ರೆ ಇಟ್ ಫಾರ್ಮ್ಸ್ ದ ಎಂಟ್ರಿ ಇಂಟು ಎಚ್ ಆರ್ ಡಿ ಅಂಡ್ ಎಚ್ ಆರ್ ಎಂ ಡಿಪೆಂಡ್ಸ್ ಆನ್ ದ ಎಚ್ ಆರ್ ಡಿ ಟು ಫಾರ್ಮ್ ಅಂಡ್ ಇಂಟಿಗ್ರೇಟೆಡ್ ಅಂಡ್ ಟೋಟಲ್ ಒನ್ ಸಿಸ್ಟಮ್ ಇದು ಎಚ್ ಆರ್ ಡಿಗೆ ಪ್ರವೇಶವನ್ನು ರೂಪಿಸುವುದು ಮತ್ತು ಸಾರಿ ಎಚ್ ಆರ್ ಎಂ ಒಂದು ಸಮಗ್ರ ಮತ್ತು ಒಟ್ಟು ಒಂದು ವ್ಯವಸ್ಥೆಯನ್ನು ರೂಪಿಸಲು ಎಚ್ ಆರ್ ಡಿ ಅನ್ನು ಅವಲಂಬಿಸಿದೆ ಮೂರನೇ ಪಾಯಿಂಟ್ ಎಚ್ ಆರ್ ಎಂ ಅಲ್ಲಿ ಎಚ್ ಆರ್ ಎಂ ಹ್ಯಾಸ್ ಇಟ್ಸ್ ಓನ್ ವೇರಿಯಸ್ ಟೂಲ್ಸ್ ಲೈಕ್ ಅಪ್ರೈಸಲ್ ಸ್ಕೀಮ್ಸ್ ಫೀಡ್ಬ್ಯಾಕ್ ಸಿಸ್ಟಮ್ ಕ್ವಾಲಿಟಿ ಸರ್ಕಲ್ ಆರ್ಗನೈಸೇಷನಲ್ ಡೆವಲಪ್ಮೆಂಟ್ ಇಂಟರ್ವೆನ್ಷನ್ ಟಿ ಗ್ರೂಪ್ ಟ್ರೈನಿಂಗ್ ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ಸ್ ದೆನ್ ಆಬ್ಜೆಕ್ಟಿವ್ ಸೆಟ್ಟಿಂಗ್ ಕನ್ಸೆನ್ಸಸ್ ಇನ್ ಡಿಸಿಷನ್ ಮೇಕಿಂಗ್ ಎಕ್ಸೆಟ್ರಾ ಅಂದ್ರೆ ಮೌಲ್ಯಮಾಪನ ಯೋಜನೆಗಳು ಪ್ರತಿಕ್ರಿಯೆ ವ್ಯವಸ್ಥೆ ಗುಣಮಟ್ಟದ ವಲಯ ಸಾಂಸ್ಥಿಕ ಅಭಿವೃದ್ಧಿ ಮಧ್ಯಸ್ಥಿಕೆಗಳು ಟಿ ಗ್ರೂಪ್ ತರಬೇತಿ ಎಂಟಿಒ ಅಂದ್ರೆ ಮ್ಯಾನೇಜ್ಮೆಂಟ್ ಬೈ ಎಂಬಿಒ ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ ಈ ಎಲ್ಲಗಳನ್ನು ನಾವು ಸಾಧನೆಗಳನ್ನು ಎಚ್ ಆರ್ ಎಂ ಥ್ರೂ ಮಾಡಬಹುದು ಈಗ ಎಚ್ ಆರ್ ಡಿ ಏನ್ ಹೇಳ್ತದೆ ಅಂದ್ರೆ ಎಚ್ ಆರ್ ಡಿ ಅಂದ್ರೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅವರು ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಅಭಿವೃದ್ಧಿಪಡಿಸುವ ಪ್ರಕ್ರಿಯೆ ಮತ್ತು ಸಾಂಸ್ಥಿಕ ಅಗತ್ಯತೆಯನ್ನು ಕಳುಹಿಸುವ ಬಗ್ಗೆ ವ್ಯವಹರಿಸುತ್ತದೆ ಅಂದ್ರೆ ಇದು ಏನು ಅಂತಂದ್ರೆ ಜನರ ಒಂದು ಕೌಶಲ್ಯಗಳನ್ನು ಅಭಿವೃದ್ಧಿಗೊಳಿಸುವುದು ಅದರ ಮೂಲಕ ಸಂಸ್ಥೆಯನ್ನು ಅದು ಏನ್ ಮಾಡುತ್ತದೆ ಬೇಕಾಗಿರುವ ಅಗತ್ಯಗಳನ್ನು ನಾವು ಪೂರೈಸಬಹುದು ಎಚ್ ಆರ್ ಡಿ ಈಸ್ ಆಟ್ ದ ಸೆಂಟರ್ ಆಫ್ ಎಚ್ ಆರ್ ಎಂ ಅಂಡ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಎಚ್ ಆರ್ ಎಂ ಟು ಫಾರ್ಮ್ ಅವರ್ ಇಂಟಿಗ್ರೇಟೆಡ್ ಅಂಡ್ ಈಸ್ ಟೋಟಲಿ ಒನ್ ಸಿಸ್ಟಮ್ ಅಂದ್ರೆ ಎಚ್ ಆರ್ ಡಿ ಈಸ್ ಅ ಪಾರ್ಟ್ ಆಫ್ ಎಚ್ ಆರ್ ಎಂ ಸೊ ಎಚ್ ಆರ್ ಡಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಎಚ್ ಆರ್ ಎಂ ನೆಕ್ಸ್ಟ್ ಎಚ್ ಆರ್ ಡಿ ಪ್ರೈಮರಿ ಸೀಕ್ಸ್ ಟು ನೋ ವಾಟ್ ಇಂಡಿವಿಜುವಲ್ ಸೀಕ್ ಟು ಹ್ಯಾವ್ ಅಂಡ್ ದೆನ್ ಟ್ರೈಸ್ ಟು ಮ್ಯಾಚ್ ಇಟ್ ವಿತ್ ದ ಆರ್ಗನೈಸೇಷನಲ್ ನೀಡ್ ಬೈ ಯೂಸಿಂಗ್ ಇಟ್ಸ್ ಸ್ಟ್ರಾಟಜೀಸ್ ಟು ಬ್ರಿಂಗ್ ಫೋರ್ತ್ ನೆಸೆಸರಿ ಚೇಂಜಸ್ ಇನ್ ಸ್ಕಿಲ್ಸ್ ಕೆಪಾಬಿಲಿಟೀಸ್ ಅಂಡ್ ಆಟಿಟ್ಯೂಡ್ಸ್ ಆಫ್ ಪೀಪಲ್ ಹೂ ಆರ್ ರಿಕ್ವೈರ್ಡ್ ಟು ಕೋಪ್ ವಿತ್ ಎಮರ್ಜಿಂಗ್ ಚೇಂಜಸ್ ವೈಲ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಆರ್ ಮೋಸ್ಟ್ ಡಿಸಿಸಿವ್ ಆಸ್ಪೆಕ್ಟ್ ಆಫ್ ಎಚ್ ಆರ್ ಡಿ ಅಂದ್ರೆ ಹ್ಯೂಮನ್ ರಿಸೋರ್ಸ್ ನಲ್ಲಿ ಇರುವಂತ ಕೌಶಲ್ಯಗಳನ್ನು ಹೆಚ್ಚು ಮಾಡುವುದರ ಮೂಲಕ ಅವರ ಕ್ಷಮತೆಯನ್ನು ಹೆಚ್ಚಿಸುವುದರ ಮೂಲಕ ಅವರ ನಡವಳಿಕೆಯಲ್ಲಿ ಸುಧಾರಣೆ ಮಾಡುವುದರ ಮೂಲಕ ನಾವೇನ್ ಮಾಡ್ತಾ ಇದ್ದೀವಿ ವಿ ಆರ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದ ಡೆವಲಪ್ಮೆಂಟ್ ಆಫ್ ದ ಹ್ಯೂಮನ್ ರಿಸೋರ್ಸ್ ಸೊ ಎಚ್ ಆರ್ ಡಿ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸೊ ವಿತ್ ದಿಸ್ ವಿ ಆರ್ ಗೋಯಿಂಗ್ ಟು ಕನ್ಕ್ಲೂಡ್ ಟುಡೇಸ್ ಕ್ಲಾಸ್ ಸೊ ದಿಸ್ ಈಸ್ ಅನ್ ಎಂಡ್ ಆಫ್ ಅ ಫಸ್ಟ್ ಯೂನಿಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಸಿ ಯೂನಿಟ್ 2